ಬೀದಿ ಬದಿ ವ್ಯಾಪಾರಸ್ಥರಿಗೆ ನೆರವಾಗುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಮಹತ್ವಾಕಾಂಕ್ಷೆಯ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನಲ್ಲಿ ಯಶಸ್ವಿಯಾಗಿ ಅನುಷ್ಠಾನವಾಗುತ್ತಿದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಂಡ ಅನೇಕ ಫಲಾನುಭವಿಗಳು ಬ್ಯಾಂಕ್ನಿಂದ ಆರ್ಥಿಕ ನೆರವು ಪಡೆದು ಸ್ವಾವಲಂಬಿಗಳಾಗಿ ಜೀವನ ನಡೆಸುತ್ತಿದ್ದಾರೆ. ಯೋಜನೆಯಡಿ ಪ್ರಥಮ ಕಂತಿನಲ್ಲಿ 10,000 ರೂಪಾಯಿ ಹಣವನ್ನು ಸಾಲವಾಗಿ ನೀಡಲಾಗುತ್ತದೆ. ಇದನ್ನು ಕಂತಿನ ರೂಪದಲ್ಲಿ ಮರುಪಾವತಿಸಿದ ನಂತರ 20,000 ರೂಪಾಯಿ ಹಣವನ್ನು ಸಾಲವನ್ನಾಗಿ ನೀಡಲಾಗುತ್ತದೆ. ಮದ್ದೂರು ಶಾಖೆಯ ಬ್ಯಾಂಕ್ ಆಫ್ ಬರೋಡಾ ಹಾಗೂ ವಿಜಯ ಬ್ಯಾಂಕ್ನಿಂದ ಪ್ರಸ್ತುತ ಸಾಲ ನೀಡಲಾಗುತ್ತಿದ್ದು, ತರಕಾರಿ ವ್ಯಾಪಾರಿಗಳು, ತಳ್ಳುಗಾಡಿ ವ್ಯಾಪಾರಿಗಳು ಸೇರಿದಂತೆ ಅನೇಕ ಮಂದಿ ಯೋಜನೆಯಿಂದ ಲಾಭ ಪಡೆದಿದ್ದಾರೆ. ನಾವು ಬೀದಿ ವ್ಯಾಪಾರಕ್ಕೆ ಹೇಳಿದೆವು, 15 ವರ್ಷ ಆಯಿತು. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಸತೀಶ್ ಕಳೆದ 15 ವರ್ಷಗಳಿಂದ ಬೀದಿ ಬದಿ ವ್ಯಾಪಾರಿಯಾಗಿದ್ದು, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ 10,000 ರೂಪಾಯಿ ಸಾಲ ದೊರೆತು ವ್ಯಾಪಾರ ವೃದ್ಧಿಯಾಗಿದೆ. ಯೋಜನೆಯಿಂದ ಸಾಕಷ್ಟು ಅನುಕೂಲವಾಗಿದೆ ಎಂದರು. ಪಿಎಂ ಸ್ವನಿಧಿ ಯೋಜನೆಯಿಂದ ತುಂಬಾ ಉಪಯೋಗ. ನನಗೆ ಬ್ಯಾಂಕ್ ತರಕಾರಿ ಅಂಗಡಿ ವ್ಯಾಪಾರಿ ಪ್ರಸನ್ನ ಬ್ಯಾಂಕ್ ಆಫ್ ಬರೋಡಾದಿಂದ 10,000 ರೂಪಾಯಿ ಸಾಲ ಪಡೆದು ಆರ್ಥಿಕವಾಗಿ ಅಭಿವೃದ್ಧಿಯಾಗಿರುವುದಾಗಿ ತಿಳಿಸಿದರು. ಹೆಲ್ಪ್ ಆಯಿತು. ಮೊದಲಿಗಿಂತ ಈಗ ಜಾಸ್ತಿ ಸ್ಟಾಕ್ ಹಾಕ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀನಿ. ಬ್ಯಾಂಕ್ ಆಫ್ ಬರೋಡಾ ಕಡೆಯಿಂದ ನನಗೆ ತುಂಬ ಸಾಲ ಕೊಟ್ಟಿದ್ದರಿಂದ ಒಳ್ಳೆ ಸೌಲಭ್ಯ ಆಗಿದೆ. ಬಿಸ್ನೆಸ್ ಚೆನ್ನಾಗಾಗ್ತಿದೆ. ಈಗ ಮೊದಲನೇ ಟರ್ಮ್ ಸಾಲ ತೊಗೊಂಡಿದ್ದೀನಿ. 10,000 ಲೋನ್ ಆಗಿದೆ. ಆ ಲೋನ್ ಕೊಟ್ಟಿದ್ದೇನೆ ತುಂಬ ಸಹಕಾರಿಯಾಗಿದೆ. ವ್ಯಾಪಾರಕ್ಕೆ ತುಂಬ ಒಳ್ಳೇದಾಗ್ತಿದೆ. ನಾನು 25 ವರ್ಷದಿಂದ ಹಣ್ಣಿನ ವ್ಯಾಪಾರಿ ಮಕ್ಮಲ್ ಪಾಷಾ. ಮೊದಲ ಕಂತಿನ ಸಾಲ ಮರುಪಾವತಿಸಿದ ನಂತರ ವಿಜಯ ಬ್ಯಾಂಕ್ನಿಂದ 20,000 ರೂಪಾಯಿ ಸಾಲ ಸಿಕ್ಕಿದ್ದರಿಂದ ವ್ಯಾಪಾರಕ್ಕೆ ತುಂಬಾ ಅನುಕೂಲವಾಗಿದೆ ಎಂದರು. ನಾನು ಹಿಂಗೆ 10,000 ರೂಪಾಯಿ ವಿಜಯ ಬ್ಯಾಂಕಲ್ಲಿ ತಗೊಂಡಿದ್ದೆ. ತುಂಬಾ ಅನುಕೂಲ ಆಯ್ತು. ತಿಂಗಳ ತಿಂಗಳ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಸ್ವನಿಧಿ ಯೋಜನೆ ತಮಗೆ ನೆರವಾಯಿತು ಎಂದು ಹೇಳಿದರು. ಅನುಕೂಲ ಬೇಕು, ಅದರಿಂದ ನಮ್ದೇನು ಇದಿಲ್ಲ. ಅನುಕೂಲ ಆಯ್ತದೆ, ಮುಂದಕ್ಕೆ ನಮಗೆ ಹೆಲ್ಪ್ ಮಾಡಿಕೊಡಿ. ಪಿ ಎಂ ಸನ್ನಿಧಿಯಿಂದ ನಮ್ಮಂಥ ಬೀದಿ ಬದಿ ವ್ಯಾಪಾರದವ್ರಿಗೆ ತುಂಬ ಅನುಕೂಲವಾಗಿದೆ. ಮತ್ತೋರ್ವ ಫಲಾನುಭವಿ ಮಹಿಳೆ ಪುಟ್ಟರಂಗಮ್ಮ ವ್ಯಾಪಾರಕ್ಕಾಗಿ 10,000 ರೂಪಾಯಿ ಸಾಲ ಪಡೆದಿದ್ದು, ಪ್ರತಿ ತಿಂಗಳು ಕಂತಿನಲ್ಲಿ ಮರುಪಾವತಿ ಮಾಡುವುದಾಗಿ ತಿಳಿಸಿದರು. ಬ್ಯಾಂಕ್ ಆಫ್ ಬರೋಡಾ ಮದ್ದೂರು ಶಾಖೆಯ ಮುಖ್ಯ ವ್ಯವಸ್ಥಾಪಕ ವೆಂಕಟರತ್ನಂ ಆರ್ಥಿಕವಾಗಿ ದುರ್ಬಲ ವರ್ಗದವರನ್ನು ಸ್ವಾವಲಂಬಿಯನ್ನಾಗಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಸಾಲ ನೀಡಲಾಗುತ್ತಿದ್ದು, ತಾಲೂಕಿನಲ್ಲಿ ಅನೇಕ ಮಂದಿ ಯೋಜನೆಯ ಪ್ರಯೋಜನ ಪಡೆದುಕೊಂಡಿದ್ದಾರೆ ಎಂದರು. And whoever is repaying within 1 year, and we are also providing the second dose. And whatever the applications we are receiving through our ProSurvey, so we are providing them immediately without any delay. So main objective is for the economic development of the